ಮೈಸೂರಿನಲ್ಲಿ ಹನುಮ ಜಯಂತಿ ಮೆರವಣಿಗೆ ಆರಂಭವಾಗಿದೆ. ಹುಣಸೂರಿನ ರಂಗನಾಥ ದೇಗುಲದಿಂದ ಮೆರವಣಿಗೆ ಆರಂಭವಾಗಿದ್ದು ನೂರಾರು ಜನರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಹಿಂದೆ ಕೂಡ ನಾವು ನೋಡಬಹುದು ಮೈಸೂರಿನಲ್ಲಿ ಹನುಮ ಜಯಂತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಉಂಟಾಯಿತು. ಅಲ್ಲೂ ಕೂಡ ಗಲಭೆಗಳಾಯಿತು. ಪ್ರತಾಪ್ ಸಿಂಹ ಅವರು ಮತ್ತು ಪೊಲೀಸರ ನಡುವೆ ಕೂಡ ಒಂದಷ್ಟು ಮಾತಿನ ಚಕಮಕಿ ನಡೆದಿತ್ತು. ಅದು ಬಹಳ ದೊಡ್ಡ ಸುದ್ದಿಯೇ ಆಯಿತು. ಅದಾದ ಬೆನ್ನಲ್ಲಿ ಈಗ ಮೈಸೂರಿನಲ್ಲಿ ಹನುಮ ಜಯಂತಿ ಮೆರವಣಿಗೆ ಆರಂಭವಾಗಿದೆ. ನೂರಾರು ಜನರು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಜಿಲ್ಲಾಡಳಿತ ಆಗಲಿ ತಾಲೂಕಾಡಳಿತ ಆಗಲಿ ನಮಗೆ ಮನವಿ ಕೊಟ್ಟಿದೆ. ಮನವಿಗೆ ಸ್ಪಂದಿಸಿ ನಮ್ಮ ಹನುಮಂತೋತ್ಸವ ಸಮಿತಿ ಏನು ಮನವಿ ಕೊಟ್ಟಿತ್ತು ಅದಕ್ಕೆ ಸ್ಪಂದಿಸಿ ಕಾರ್ಯಕ್ರಮ ಮಾಡೋಕ್ಕೆ ಅನುವು ಮಾಡಿಕೊಟ್ಟಿದೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೀನಿ. ಹುಣಸೂರಲ್ಲಿ ಪೊಲೀಸ್ನವ್ರನ್ನ ತಂದು ಸೂಕ್ಷ್ಮ ಪ್ರದೇಶ ಮಾಡಿದ್ದಾರೆ ಅಂತೇಳಿ, ಇದು ಪೊಲೀಸ್ನವರೇ ಮಾಡಿದ ವಿನಃ ಯಾವುದೇ ಒಂದು ಕೋಮು ಗಲಭೆ ಆಗಿಲ್ಲ. ಇಲ್ಲಿ ಎಲ್ಲ ನಾವು ಶಾಂತಿ ಸೌಹಾರ್ದತೆಯಿಂದ ಇದ್ದೀವಿ. ಶಾಂತಿ ನೆಲೆಸಿರೋ ಊರು ದೇವರಾಜ ಅರಸುರ ಒಂದು ತವರಾದಂಥ ಇವತ್ತು ಹುಣಸೂರನ್ನ ನಾವು ಶಾಂತಿಯುತವಾಗಿ ನಡ್ಸ್ಕೊಂಡು ಹೋಗಿ ಇದನ್ನ ಕಳಂಕ ಏನಿದೆ ಅದನ್ನ ಹೋಗ್ಲಾಡಿಸ್ತೀವಿ ಅನ್ನೋದನ್ನ ನಾವು ಎತ್ತಿ ತೋರಿಸ್ತೀವಿ. ಈ ಬಾರಿ 3ನೇ ತಾರೀಕು ಸ್ಥಗಿತ. ಮೈಸೂರಿನಲ್ಲಿ ಹನುಮ ಜಯಂತಿ ಮೆರವಣಿಗೆ ಆರಂಭ ಆಗಿದೆ. ಈಗಾಗಲೇ ಏನು ರಂಗನಾಥ ಸ್ವಾಮಿ ದೇಗುಲದಲ್ಲಿ ಮಾತನಾಡಿದಂತಹ ಹನುಮ ಒಂದು ಮಂಡಳಿ ಏನಿದ್ದಾರೆ ಅವರು ಹೇಳಿದ್ರು, ನಾವು ಆಗಲೇ ಮನವಿಯನ್ನು ಸಲ್ಲಿಸಿದ್ವಿ ಜಿಲ್ಲಾಡಳಿತಕ್ಕೆ. ಮತ್ತೆ ಈ ಸಂಬಂಧಪಟ್ಟಂತೆ ನಾವು ಈ ಬಾರಿ ಹನುಮ ಜಯಂತಿಯನ್ನು ಮಾಡ್ತಿರೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಪರ್ಮಿಷನನ್ನು ಕೊಟ್ಟಿದ್ದಾರೆ, ನಾವು ಹನುಮ ಜಯಂತಿಯನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆ ಮೈಸೂರಿನಲ್ಲಿ ಈಗ ಹನುಮ ಜಯಂತಿ ಮೆರವಣಿಗೆ ಆರಂಭ ಆಗಿದ್ದು ಹುಣಸೂರಿನ ರಂಗನಾಥ ದೇಗುಲದಿಂದ ಮೆರವಣಿಗೆ ಆರಂಭ ಆಗಿದೆ. ಅಲ್ಲದೆ ಈ ಒಂದು ಮೆರವಣಿಗೆಯಲ್ಲಿ ನೂರಾರು ಜನ ಭಕ್ತರು ಕೂಡ ಪಾಲ್ಗೊಂಡಿದ್ದಾರೆ. ಒಟ್ಟಾರೆ ಮೈಸೂರಿನಲ್ಲಿ ಈಗ ಹನುಮ ಜಯಂತಿ ಮೆರವಣಿಗೆ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಹುಣಸೂರಿನ ರಂಗನಾಥ ದೇವಾಲಯದಿಂದ ಈ ಒಂದು ಮೆರವಣಿಗೆ ಆರಂಭ ಆಗಿದ್ದು ಅಲ್ಲಿನ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಮೆರವಣಿಗೆ ಸಾಗಲಿದೆ. ಇನ್ನು ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಮೆರವಣಿಗೆಗೆ ಚಾಲನೆಯನ್ನು ಕೂಡ ನೀಡಲಾಗಿದೆ. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಮೆರವಣಿಗೆಗೆ ಅವರು ಭಾಗಿಯಾಗ್ತಾ ಇದ್ದಾರೆ. ಸೊ ಒಂದು ಅದ್ಧೂರಿ ಹನುಮ ಜಯಂತಿಯನ್ನು ಈ ಬಾರಿ ಮೈಸೂರಿನಲ್ಲಿ ನೆರವೇರಿಸಲಾಗ್ತದೆ. ಅದು ಕೂಡ ಹುಣಸೂರಿನ ರಂಗನಾಥ ದೇವಾಲಯದಿಂದ ಈ ಒಂದು ಮೆರವಣಿಗೆ ಹೊರಡಲಿದೆ.